ಬಿಗ್ ಬಾಸ್ ಸೀಸನ್ 10 ಕೊನೆಯದಾಗಿ ಮುಕ್ತಾಯ ಆಗಿ ಹೋಗಿದೆ ಬಟ್ ತುಂಬಾ ಜನಕ್ಕೆ ಇನ್ನೂ ಕೂಡ ಅವರು ಗೆಲ್ಲಬೇಕಾಗಿತ್ತು ಇವರು ಗೆಲ್ಲಬೇಕಾಗಿತ್ತು ಅನ್ನುವಂತ ಒಂದಷ್ಟು ಬೇಸರ ಇದ್ದೇ ಇದೆ ಆದರೆ ಕಾರ್ತಿಕ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಖುಷಿಯಲ್ಲಿ ಇದ್ದಾರೆ ಕಾರ್ತಿಕ್ಗೆ ಕೂಡ ಎಲ್ಲಿ ಹೋದ್ರೂ ಅಷ್ಟೇ ಪ್ರೀತಿ ಅಷ್ಟೇ ಬೆಂಬಲ ಅಷ್ಟೇ ವಿಶ್ವಾಸ ಸಿಗ್ತಾ ಇದೆ ಬಟ್ ವಿಪರ್ಯಾಸ ಏನು ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಟಕ್ಕರ್ ಕೊಡೋದು ಕೌಂಟರ್ ಕೊಡೋದು ಇದೆಲ್ಲವೂ ನಡೀತಾ ಇದೆ ಬಿಗ್ ಬಾಸ್ ಮನೆ ಒಳಗೆ ವೈರಿಗಳಾಗಿದ್ದವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೂ ಕೂಡ ವೈರಿಗಳಾಗಿರೋದು ಮಾತ್ರ ನಿಜವಾಗ್ಲೂ ಬೇಸರದ ಸಂಗತಿ ಯಾಕಂದ್ರೆ ಅದೊಂದು ರಿಯಾಲಿಟಿ ಗೇಮ್ ಶೋ ಅಷ್ಟೇನೆ ಅದನ್ನ ಅಲ್ಲೇ ಎಂಜಾಯ್ ಮಾಡಬೇಕು ಅದನ್ನ ಅಲ್ಲೇ ಬಿಟ್ಟು ಬಿಡಬೇಕು ಆದ್ರೆ ಈ ಸ್ಪರ್ಧಿಗಳು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರೋದು ಒಂದ್ ಸ್ವಲ್ಪ ಬೇಸರ ಅನ್ಸಿದೆ ಇದರ ನಡುವೆ ಕಾರ್ತಿಕ್ ಮತ್ತು ವಿನಯ್ ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಇದು ತುಂಬಾ ಜನಕ್ಕೆ ಬೇಸರ ತರಿಸಿದೆ ಹೌದು ಎಲ್ಲರೂ ಸೆಲೆಬ್ರೇಷನ್ ಮೂಡ್ ನಲ್ಲಿ ಇದ್ರು ತಮ್ಮ ತಮ್ಮ ಫ್ಯಾನ್ಸ್ ತಮ್ಮ ತಮ್ಮ ಹೀರೋಗಳಂತೆ ನೋಡ್ತಾ ಇರುವಂತ ರಿಯಾಲಿಟಿ ಶೋಗಳ ಸ್ಟಾರ್ಸ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋದು ಅವರಿಗೆ ಭರ್ಜರಿ ವೆಲ್ಕಮ್ ಕೊಡೋದು ಒಂದಷ್ಟು ಕಾರ್ಯಕ್ರಮಕ್ಕೆ ಕರೆಸ್ಕೊಳ್ಳೋದು ಈ ತರದ ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಟಿವಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ಬಿಗ್ ಬಾಸ್ ನಲ್ಲಿ ಫೈನಲ್ ವರ್ಗೂ ಕಾಣಿಸ್ಕೊಂಡಿದ್ದ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಸಂಗೀತ ಹಾಗೇನೆ ಕಾರ್ತಿಕ್ ಜೊತೆಗೆ ವಿನಯ್ ಇವರೆಲ್ಲರೂ ಕೂಡ ಒಂದೊಂದು ಮಾಧ್ಯಮಗಳಿಗೆ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ತಮ್ಮ ಫ್ರೆಂಡ್ಸ್ ಗ್ಯಾಂಗ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಪಾರ್ಟಿ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪಾರ್ಟಿ ಮಾಡಿ ಇಬ್ರು ತಗ್ಲಾಕೊಂಡು ಬಿಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ತಮಗೆ ಫ್ಯಾನ್ಸ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಲಿಲ್ಲ ಅದನ್ನ ತುಂಬಾ ಸಲ ಕಿಚ್ಚ ಸುದೀಪ್ ಹೇಳಿದ್ರು ನೀವು ಹೊರಗಡೆ ಬಂದ ಮೇಲೆ ನಿಮಗೆ ಫೀಲ್ ಆಗತ್ತೆ ನಿಮಗೆ ಫ್ಯಾನ್ಸ್ ಕ್ರೇಜ್ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಾನು ಈಗ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗಲ್ಲ ನೀವು ಮನೆಯಿಂದ ಹೊರಗೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮನ್ನ ಎಷ್ಟು ಜನ ಗುರುತಿಸ್ತಾರೆ ನೀವು ಓಡಾಡೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ಈಗ ಆಗಿರೋದು ಕೂಡ ಅದೇನೆ ಕಾರ್ತಿಕ್ ಮತ್ತು ವಿನಯ್ ಮೊದಲಿನಿಂದ ಸ್ನೇಹಿತರು ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಇದನ್ನ ರಿಯಾಲಿಟಿ ಶೋನಲ್ಲೇ ತುಂಬಾ ಬಾರಿ ಇಬ್ರು ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮುಗಿಯೋ ಸಂದರ್ಭದಲ್ಲಿ ಕಾರ್ತಿಕ್ ವಿನಯ್ ಬಗ್ಗೆ ಒಂದು ವಿಚಾರವನ್ನ ಹೇಳ್ಕೊಂಡಿದ್ರು ಅದೇನು ಅಂತ ಅಂದ್ರೆ ಕಾರ್ತಿಕ್ ಹಸ್ಕೊಂಡಿದ್ದಾಗ ವಿನಯ್ ಅವರಿಗೆ ಊಟ ಹಾಕ್ಸಿದ್ರು ಮನೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ತಾ ಇದ್ರು ಅನ್ನೋದು ಇದು ಇಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಸೊ ಇವರಿಬ್ಬರ ಫ್ರೆಂಡ್ಶಿಪ್ಗೆ ಅದೊಂದು ನಿದರ್ಶನ ಆಗಿತ್ತು ವಿನಯ್ ಕೂಡ ಅದನ್ನ ಎಲ್ಲೂ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ ನಾನು ಅವನಿಗೆ ಊಟ ಹಾಕ್ಸಿದ್ದೆ ಊಟ ಕೊಟ್ಟಿದ್ದೆ ಅಂತ ಕೊನೆಯದಾಗಿ ಗೊತ್ತಾಗಿತ್ತು ವಿನಯ್ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡಿದ್ರು ಅಂತ ಸೊ ಇವರಿಬ್ರು ಅಂತ ಫ್ರೆಂಡ್ಸ್ ಬಿಗ್ ಬಾಸ್ ಅಲ್ಲಿ ಗೆದ್ರೆ ನಾವಿಬ್ರು ಒಟ್ಟಿಗೆನೆ ಗೆಲ್ಲಬೇಕು ಅಂತಾನು ಕೂಡ ಮಾತಾಡ್ಕೊಂಡಿದ್ರು ಒಂದ್ ಕೈಯಲ್ಲಿ ಸುದೀಪ್ ಅವರ ಕೈಯಲ್ಲಿ ವಿನಯ್ ಕೈ ಇರಬೇಕು ಇನ್ನೊಂದು ಕೈಯಲ್ಲಿ ನನ್ನ ಕೈ ಇರಬೇಕು ಅಂತ ಇಬ್ರು ಮಾತಾಡ್ಕೊಂಡಿದ್ರು ಕೊನೆಯವರೆಗೂ ಕೂಡ ಇವರಿಬ್ರು ಒಟ್ಟಿಗೆ ಇರಬೇಕು ಒಟ್ಟಿಗೆ ಗೆಲ್ಲಬೇಕು ಅಂತ ಅನ್ಕೊಂಡಿದ್ರು ಬಟ್ ಅದು ಸಾಧ್ಯ ಆಗ್ಲಿಲ್ಲ ಸೊ ಅದಾದ್ಮೇಲೆ ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೆ ಇಬ್ರು ಪಾರ್ಟಿ ಮಾಡಿದ್ದಾರೆ ಲೇಟ್ ನೈಟ್ ಪಾರ್ಟಿಯನ್ನ ಇಬ್ರು ಮಾಡಿದ್ದಾರೆ ಕಾರ್ತಿಕ್ ಮತ್ತು ವಿನಯ್ ಇಬ್ರು ಹೊರಗಡೆ ಹೋಗಿದ್ದಾರೆ ಬಿಕಾಸ್ ಅವ್ರಿಗೂ ಕೂಡ ಒಂದು ಪ್ರೈವೇಸಿ ಅನ್ನೋದು ಬೇಕಾಗಿತ್ತು ಮತ್ತು ತುಂಬಾ ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆ ಒಳಗಡೆನೆ ಇದ್ದಿದ್ರಿಂದ ಹೊರಗಡೆ ಬಂದು ಚಿಲ್ ಮಾಡಲೇಬೇಕಾಗಿತ್ತು ಅದು ನಾರ್ಮಲ್ ಆಗಿ ಎಲ್ಲರೂ ಮಾಡೇ ಮಾಡ್ತಾರೆ ಯಾವುದೋ ಒಂದು ಗೂಡಲ್ಲಿ 3 ತಿಂಗಳು ಅವ್ರನ್ನ ಕಟ್ ಹಾಕಿರ್ತಾರೆ ಅದಾದ್ಮೇಲೆ ಒಂದು ಸೆಲೆಬ್ರೇಷನ್ ಆಗತ್ತೆ ಅಂತ ಅಂದಾಗ ಅವ್ರಿಗೆ ಅಂತ ಒಂದು ಪ್ರೈವೇಟ್ ಟೈಮ್ ಬೇಕು ಅವ್ರಿಗೆ ಅಂತ ಒಂದು ಪ್ರೈವೇಸಿ ಬೇಕು ಒಟ್ಟಿಗೆ ಎಂಜಾಯ್ ಮಾಡಬೇಕು ಒಟ್ಟಿಗೆ ಪಾರ್ಟಿ ಮಾಡಬೇಕು ಅನ್ನೋದು ಎಷ್ಟೋ ಜನರ ಫ್ರೆಂಡ್ಸ್ ಟಾಕ್ ಆಗಿರುತ್ತೆ ಸೊ ಇವರಿಬ್ರು ಕೂಡ ಅದೇ ರೀತಿಯಾಗಿ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಕಡೆ ಇಂಟರ್ವ್ಯೂಗೆಲ್ಲ ಹೋದ್ಮೇಲೆ ಇಬ್ರು ಹೊರಗಡೆ ಹೋಗಿ ಎಂಜಾಯ್ ಮಾಡ್ಕೊಬರೋಣ ಅಂತ ಹೋಗಿದ್ದಾರೆ ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ ಮೊದಲು ಕಾರ್ತಿಕ್ ಮತ್ತು ವಿನಯ್ ಎಲ್ಲೇ ಹೋಗಿದ್ರು ಎಷ್ಟೇ ಹೊತ್ತು ಪಾರ್ಟಿ ಮಾಡಿದ್ರು ಎಷ್ಟೇ ಲೇಟ್ ನೈಟ್ ಬಂದಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಬಿಕಾಸ್ ಇವರುಗಳು ಒಂದೆರಡು ಸೀರಿಯಲ್ಗಳು ಮಾಡಿದ್ದಾರೆ ಒಂದೆರಡು ಸಿನಿಮಾ ಮಾಡಿದ್ದಾರೆ ಅಷ್ಟೇ ಜನ ನೋಡೋದೇ ಹಾಗೆ ಆದ್ರೆ ಬಿಗ್ ಬಾಸ್ ಮುಗಿದ ಮೇಲೆ ಇವರಿಬ್ಬರ ಪಾಪ್ಯುಲಾರಿಟಿ ಕೂಡ ಜಾಸ್ತಿ ಆಗಿದೆ ಸೊ ಹೀಗಿರ್ಬೇಕಾದ್ರೆ ಪಬ್ಲಿಸಿಟಿನೂ ಕೂಡ ಜಾಸ್ತಿ ಆಗಿರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಮನೆಯಿಂದ ಹೊರಗೆ ಕಾಲಿಟ್ರೆ ಸಾಕು ಜನ ಮುತ್ತಿಗೆ ಹಾಕ್ತಾ ಇದ್ದಾರೆ ಅಥವಾ ಜನ ಗುರುತಿಸ್ತಾ ಇದ್ದಾರೆ ಅಟ್ ಲೀಸ್ಟ್ ದೂರದಿಂದಲಾದ್ರೂ ಅಯ್ಯೋ ಬಿಗ್ ಬಾಸ್ ವಿನಯ್ ಅಯ್ಯೋ ಬಿಗ್ ಬಾಸ್ ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ ಇದೇ ಇವರಿಬ್ಬರಿಗೆ ಸಮಸ್ಯೆ ಆಗಿದೆ ನೆನ್ನೆ ಅಲ್ಲ ಮೊನ್ನೆ ಬಿಗ್ ಬಾಸ್ ಮುಗಿದ ನಂತರ ಇವರಿಬ್ರು ಪಾರ್ಟಿ ಮಾಡೋದಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಹೊರಗೆ ಹೋಗಿ ವಾಪಸ್ ಬರುವಾಗ ಇವರಿಗೆ ಲೇಟ್ ಆಗಿದೆ ನೋಡಿದವರು ಅಯ್ಯೋ ಕಾರ್ತಿಕ್ ಅಯ್ಯೋ ವಿನಯ್ ಅಂತ ಕೂಗಿ 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 ಇವರು ಹಿಂದೆನೆ ಓಡ್ ಬರೋದಕ್ಕೆ ಶುರು ಮಾಡಿದ್ದಾರೆ ಇದರಿಂದ ವಿನಯ್ ಮತ್ತು ಕಾರ್ತಿಕ್ ಇಬ್ರು ಸ್ವಲ್ಪ ಇರಿಟೇಟ್ ಆಗಿದ್ದಾರೆ ಬಿಕಾಸ್ ಮೊನ್ನೆ ಮೊನ್ನೆ ತಾನೇ ಒಂದು ಕಹಿ ಘಟನೆ ನಡೆದಿತ್ತು ಯಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಅವರನ್ನ ಫಾಲೋ ಮಾಡಬೇಕು ಅಂತ ಬೈಕ್ನಲ್ಲಿ ಜೋರಾಗಿ ಓಡಿಸ್ಕೊಂಡು ಬಂದಿದ್ದು ಅದಾದ್ಮೇಲೆ ಅಪಘಾತ ಆಗಿದ್ದು ಯಶ್ ಅಭಿಮಾನಿ ಒಬ್ರು ಕೊನೆ ಉಸಿರೆಳೆದಿದ್ದು ಇದೆಲ್ಲವೂ ಕೂಡ ಆಗಿತ್ತು ಕಾರ್ತಿಕ್ ಮತ್ತು ವಿನಯನ್ನು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಆಗ ಅವರಿಬ್ಬರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಸರಿಯಾಗಿ ಬೈದಿದ್ದಾರೆ ಸೊ ಅಲ್ಲೊಂದು ಸ್ವಲ್ಪ ಕ್ಲಾಶ್ ಆಗಿದೆ ಅಲ್ಲೊಂದು ಸ್ವಲ್ಪ ಗಲಾಟೆ ಆಗಿದೆ ನೋಡ್ತಾ ಇದ್ದ ಜನ ಇವರಿಬ್ಬರನ್ನೇ ತಪ್ಪು ತಿಳ್ಕೊಂಡಿದ್ದಾರೆ ವಿನಯ್ ಮತ್ತು ಕಾರ್ತಿಕ್ ಮೇಲೆ ತಪ್ಪು ತಿಳ್ಕೊಂಡಿದ್ದಾರೆ ನಿಮ್ಮಿಬ್ಬರಿಗೆ ದುರಹಂಕಾರ ಬಂದಿದೆ ನಿಮ್ಮಿಬ್ಬರಿಗೆ ಆಟಿಟ್ಯೂಡ್ ಬಂದಿದೆ ಬಿಗ್ ಬಾಸ್ ಅಲ್ಲಿ ಗೆದ್ದಿದ್ದೀರಾ ಅನ್ನುವಂಥ ದೌಲತ್ತು ಅಂತೆಲ್ಲ ಹೇಳಿದ್ದಾರೆ ಬಟ್ ಅಲ್ಲಿ ಇದ್ದಿದ್ದ ಜನಕ್ಕೆ ಗೊತ್ತಿಲ್ಲ
ಸುಮಾರು ಹೊತ್ತಿನಿಂದ ಇವ್ರು ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು, ಅದು ಇವರಿಬ್ರಿಗೆ ಕಿರಿ ಆಗಿದೆ, ಇರಿಟೇಟ್ ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಸೊ ಸಹಜವಾಗಿ ಸಡನ್ ಆಗಿ ಏನು ಮಾಡಬೇಕು ಅನ್ನೋದು ಇವ್ರಿಗೂ ಗೊತ್ತಾಗಿಲ್ಲ. ಬಿಕಾಸ್ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗಿದೆ ಕಾರ್ತಿಕ್ ಮತ್ತು ವಿನಯ್ಗೆ. ಈ ಹಿಂದೆ ಯಾವತ್ತು ಇವ್ರಿಗೆ ಈ ಥರ ಸಮಸ್ಯೆ ಆಗಿರಲಿಲ್ಲ, ಈಗ ಸಮಸ್ಯೆ ಆಗಿದ್ದರಿಂದ ಕಾರಲ್ಲೇ ಕೂತ್ಕೊಂಡು ಇಬ್ರು ಅವ್ರಿಗೆ ಬೈದಿದ್ದಾರೆ, ಯಾಕೆ ಹಿಂಗೆಲ್ಲ ಫಾಲೋ ಮಾಡ್ಕೊಂಡು ಬರ್ತೀರಾ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಂತ ಕೇಳಿದ್ದಾರೆ. ಕರೆಕ್ಟಾದಂಥ ಪ್ರಶ್ನೆಯನ್ನು ಇಬ್ಬರೂ ಕೇಳಿದ್ದಾರೆ. ಬಟ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದ ಜನಕ್ಕೆ ಅವ್ರು ಫಾಲೋ ಮಾಡ್ಕೊಂಡು ಬಂದಿದ್ದು, ಇವ್ರಿಗೆ ಸಮಸ್ಯೆ ಆಗಿದ್ದು, ಇದ್ಯಾವುದೂ ಗೊತ್ತಿಲ್ಲ, ಸುಮ್ಮನೆ ಇವರಿಬ್ರ ಮೇಲೇ ಬೈದಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಂಥವರು ಕೆಲವರು ವಿನಯ್ ಮತ್ತು ಕಾರ್ತಿಕ್ ಬಗ್ಗೆ ಯಾಕಪ್ಪ ಹೀಗೆ ಮಾಡ್ತೀರಾ, ಬಿಗ್ ಬಾಸ್ ಗೆದ್ದಿದ್ದೀರಾ ಅಂತ ಇಷ್ಟೆಲ್ಲ ಆ್ಯಟಿಟ್ಯೂಡ್ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ತಪ್ಪಿದ್ದು ಬೇರೆಯವ್ರದ್ದು, ವಿನಯ್ ಮತ್ತು ಕಾರ್ತಿಕಿಂದ ಅಲ್ಲ. ಆದರೆ ನೇಮ್ ಹಾಳು ಮಾಡಬೇಕು ಅಂತನೋ ಅಥವಾ ಅವಸರ ಅವಸರದಲ್ಲಿ ಸೆಲೆಬ್ರಿಟಿಗಳು ಮಾಡೋದೆಲ್ಲ ತಪ್ಪು ಅನ್ನುವಂಥ ರೀಸನ್ಸ್ಗೂ ಏನೋ ಗೊತ್ತಿಲ್ಲ, ಪಾಪ ಇವರಿಬ್ಬರ ಬಗ್ಗೆ ಜನ ಕೆಟ್ಟದಾಗಿ ಮಾತಾಡ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ಗೂ ಹೋಗಿ ಹೆಸರನ್ನು ಗಳಿಸಿರುವಂಥ ಕಾರ್ತಿಕ್ ಮತ್ತು ವಿನಯ್ಗೆ ಹೊರಗಡೆ ಓಡಾಡೋದು ಕಷ್ಟ ಆಗ್ತಿದೆ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಸೆಲೆಬ್ರಿಟಿ ಕ್ರೇಜ್ ಇದೆ ಅಂತ. ಮತ್ತು ಪಾಪ ಅವರಿಬ್ಬರಿಗೆ ಇನ್ನೂ ಒಂದು ಕಷ್ಟ ಆಗ್ತಿರೋದು, ನಾರ್ಮಲ್ ಹಾಗೆ ಎಲ್ಲೂ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪಾರ್ಟಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಹೆಂಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ